ಬರೆದಿದ್ದು ವಿನೋದ್ ಅಂತ. ಹೌದು ಹೌದು ಹೌದು. ಸ್ಫೂರ್ತಿ ಒಂದು ಫ್ಲೂ ಮ್ಯಾನ್. ನನ್ನ ಮನಸ್ಸು ತುಂಬಾ ಸಾತ್ವಿಕ, ಚುರುಕೆಣಕಿದರು ತಾಮಸಿಕ, ಅಂತರಾಳ ಅರಿಯದೆ ಮಾತಾಡ್ ಬಿಡ. ಪ್ರತಿಯೊಬ್ಬರಿಗೂ ಅವರದೇ ಆದ ವೇದನೆ, ಅಲ್ಲಿ ಇಲ್ಲಿ ಕಂಟ್ರೋಲ್ ಮಾಡ್ತಿರಲ್ಲ ಕಾಪಿ ಕೆಳಗ್ ನಿಮ್ ಹೆಸರು ಹಾಕೊಂಡೇನು ನಿಮ್ದು ತಿಪ್ಪ ಶೋಕಿ. ಯಾಕೆ ದೇವ್ರು ಕೊಟ್ಟಿಲ್ವೇನ್ರು ನಿಮ್ಗೆ ಸ್ವಂತ ಪಿಪ್ಪು ಊದುತ್ತಾ, ನಿನ್ನ ಕೆಲಸ ನೋಡ್ಕೊ ಹೋಗು ಪಾಪಿ. ನನ್ನ ನೋಡಿ ನೀನು ಉರ್ಕೊಳ್ಳದರ ಬದಲು ನಿನ್ನ ಟ್ಯಾಲೆಂಟ್ ಉಪಯೋಗಿಸಿಕೊ ಮೊದಲು. ನನ್ನ ಲೆಸ್ನಲ್ಲೂ ಕಷ್ಟ ಅನ್ನೋ ಹೆಂಡತಿಗಿದ್ಲು ಎಲ್ಲ ಫೇಸ್ ಮಾಡಿ ಸ್ಟ್ರಾಂಗ್ ಆಗಿದ್ದೀನಿ. ಇಷ್ಟು ದಿನ ನಾನು ಭುಗತವಾಗಿದ್ದೆ ನಿನ್ನ ಆಶೀರ್ವಾದದಿಂದ, ಹೇಗೋ ಇಲ್ಲಿವರೆಗೂ ಬಂದೆ. ಬೊಗಳೂರಿಗೆಲ್ಲ ಬಿಸ್ಕೆಟ್ ಹಾಕು ತಲೆ ಕೊಂದೆ, ಹೆಟರ್ ಗಳಿಗೆಲ್ಲ ತೋರಿಸೋದು ನನ್ನ ಮಧ್ಯದ ಹೊಟ್ಟೆಲ್ಲಿದ್ದಾಗಿದ್ದಾಗ ಯಾರು ಕಲ್ತು ಬಂದಿರೋಲ್ಲ, ಬಂದು ತಿದ್ದು ನನ್ನ ಅದ್ರಲ್ಲೇನು ತಪ್ಪಿರೋಲ್ಲ. ಸಡೆ ತರ ಇದ್ರೆ ಸರಿಯಾಗಿರೋಲ್ಲ, ನನ್ ಗೊತ್ತು ಮುಂಡದೆ ನಿಂಗೆಗ್ಲು ತಲೆ ಹೋಗಿರಲ್ಲ. ಅಡೆತಡೆಗೆಲ್ಲ ದಡ್ಡಿ ನುಗ್ಗಿ ನಡೆವೆ, ಮುಂದೆ ಕಾಸು ಕೊಡದೆ ಇದ್ರು ಶ್ವಾನಗಳು ಮಾತಾಡ್ತವೆ. ಹಿಂದೆ ಕೇಳಿಸ್ಕೊ ಮಗ, ಇಷ್ಟರಲ್ಲಿ ಇಡತಿ ನಿಂಗೆ ಗುಣ ಯೋಚನೆ ಮಾಡ್ಬೇಕಿತ್ತು ನೀನು ಕೆಣಕೋ. ಟಿಕ್ ಟಾಕ್ ಡಬ್ ಸ್ಮಾಶ್ ಎಲ್ಲ ಮಗ ಸಾಧನೆ, ಡೈಪರ್ ಹಾಕೋ ಮಗು ಕೂಡ ಮಾಡುದು ಅದನ್ನೇ. ಕಷ್ಟಪಟ್ಟು ಹತ್ರ ಹೋಗು ಗೊತ್ತಾಗುತ್ತೆ ರೋದನೆ, ನಗು ನಗು ತಲೆ ಮುಚ್ಚಿಟ್ಕೋತಾರೆ ವೇದನೆ. ಸುಮ್ ಸುಮ್ನೆ ನಾ ಯಾರ ತಂಡಕ್ಕೆ ಹೋಗೋದಿಲ್ಲ, ಬಂದ್ರೆ ಯಾರನ್ನು ಸುಮ್ನೆ ಅಂತೂ ಬಿಟ್ಟು ಕಳಿಸೋದಿಲ್ಲ. ಸಹಿಸೋದಿಲ್ಲ ಅದಕ್ಕಾಗಿನೇ ನಾನು ಯಾರ ಜೊತೆ ಬರೆಯೋದಿಲ್ಲ. ಹೇಗೆ ಇದ್ರು ಕೆಲವರಿಗೆ ಮಾತ್ರ ಹೊಟ್ಟೆ ಉರಿ ಬರೆಯೋ ಕೂತಾಗ್ಲೇ, ಕಷ್ಟ ಗೊತ್ತಾಗೋದು ಮರಿ ಪ್ರೀತಿ ಕೊಡೋ ಜನಕ್ಕೆ ಎಂದಿಗೂ ಆಭಾರಿ. ಎಲ್ಲದರಲ್ಲೂ ಸ್ವಾರ್ಥ ಹುಡ್ಕೋ ದುನಿಯಾ ತುಂಬಾ ದುಬಾರಿ.